ರಾಜ್ಯಕ್ಕೆ ಪ್ರತ್ಯೇಕ ರಾಡಧ್ವಜ ಬೇಕಾ ಅನ್ನುವಂತಹ ಕುರಿತಾಗಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರೆ. ನಾಡಿಗೆ ಹೊಸ ಧ್ವಜ ಸಮಿತಿ ಸಮಗ್ರ ಚರ್ಚೆಯನ್ನ ನಡೆಸಿ ತೀರ್ಮಾನಕ್ಕೆ ಬಂದಿದ್ದಾರೆ. ಧ್ವಜ ವಿನ್ಯಾಸದಲ್ಲಿ ಹಳದಿ ಕೆಂಪು ಎರಡೂ ಬಣ್ಣಗಳನ್ನ ಉಳಿಸಿಕೊಳ್ಳಲಾಗಿದೆ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ರಾಜ್ಯಕ್ಕೆ ಪ್ರತ್ಯೇಕ ನಾಡಧ್ವಜ ಬೇಕು ಎಂಬ ಅಪೇಕ್ಷೆ ಇತ್ತು. ನಾಡಧ್ವಜ ಸಮಿತಿ ಸಮಗ್ರ ಚರ್ಚೆಯನ್ನ ನಡೆಸಿ ತೀರ್ಮಾನಕ್ಕೆ ಬಂದಿದೆ. ಧ್ವಜ ವಿನ್ಯಾಸದಲ್ಲಿ ಹಳದಿ ಮತ್ತು ಕೆಂಪು ಎರಡೂ ಬಣ್ಣಗಳನ್ನ ಉಳಿಸಿಕೊಳ್ಳಲಾಗಿದೆಯಂತೆ. ಹೊಸ ಧ್ವಜದ ಚೆಂಡು ಕೇಂದ್ರದ ಅಂಗಳಕ್ಕೆ ಕಳುಹಿಸೋದಕ್ಕೆ ಈಗ ತೀರ್ಮಾನವನ್ನು ಕೂಡ ಕೈಗೊಳ್ಳಲಾಗಿದೆಯಂತೆ ಅನ್ನುವಂತಹ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಇದು ಅಪ್ಪರ್ ಕಲರು, ಇದು ಮೇಲ್ಬಣ್ಣ ಹಳದಿ, ಇದು ಇವೆರಡೂ ಕೂಡ ಕನ್ನಡ ಧ್ವಜದಲ್ಲಿದ್ದವು. ಅದ್ರ ಜೊತೆಗೆ ಇದೊಂದು ಮಾಡಿ ಈ ಎಂಬ್ಲಮ್ ಕರ್ನಾಟಕ ಸರ್ಕಾರದ ಎಂಬ್ಲಮ್ ಅದಕ್ಕೆ ಸತ್ಯಮೇವ ಜಯತೆ ಅಂತ ಹಾಕ್ಲಿಲ್ಲ, ಅದು ರಾಜ್ಯದಿಂದ ಉಂಟಾಗ್ತದೆ ಅಂತ. ಇದಾಗಲ್ಲ, ಇದೇನಾಗಲ್ಲ, ಎರಡು ಕಡೆ ಅದೇ ತರ. ಯಾವುದೇ ಧ್ವಜಕ್ಕೆ ಅಕ್ಷರಗಳಿರೋಲ್ಲ, ಯಾಕೆಂದ್ರೆ ಒಂದು ಮುಖ ಇನ್ನೊಂದು ಬ್ಯಾಕ್ ಅಂತ ಆಗುತ್ತೆ, ಇಲ್ಲಿ ಹಾಗಿದಲ್ಲ, ಅದಕ್ಕೋಸ್ಕರ ಅದನ್ನ ತಂದಿದೆ ಅಕ್ಷರಗಳು. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಸಂವಿಧಾನದಲ್ಲಿ ನಾಡಧ್ವಜ ಇರಬಾರ್ದು ಅಂತ ಇಲ್ಲಿರೋದ್ರಿಂದ ಒಪ್ಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಓಕೆ, ಥ್ಯಾಂಕ್ ಯು. ಗಿರಿಯಣ ಕೈಪಾಡ್ ಹೊಟ್ಟು ಹೇಳ್ತಾ ಇದ್ದಾರೆ. ಕ್ಯಾಬಿನೆಟ್ನಲ್ಲಿ ನನಗೆ ಆಥರೈಸ್ ಮಾಡಿದ್ರು, ನಿಮ್ಮ ಜೊತೆ ಎಲ್ಲ ಮಾತಾಡೋಕ್ಕೆ ಒಪ್ಪಿಗೆಯಾಗಿ ಆಥರೈಸ್ ಮಾಡಿದ್ರು, ಅದ್ರ ಪ್ರಕಾರ ಮೀಟಿಂಗ್ ಮಾಡಿದ್ರು. ಹಾಂ, ಹೇಳ್ಬಿಡಿ. ನಮ್ಮ ನಾಡಿಗೆ ಒಂದು ಅಧಿಕೃತ ನಾಡಧ್ವಜ ಇರಬೇಕು ಅಂತೇಳಿ ಸಚಿವ ಸಂಪುಟದಲ್ಲಿ ನಿರ್ಣಯಿಸಿ ನಮ್ಮ ಹಿರಿಯ ಸಾಹಿತಿಗಳು ಹಾಗೂ ಎಲ್ಲ ಹೋರಾಟಗಾರರನ್ನ ಕನ್ನಡ ಸಾಹಿತ್ಯ ಪರಿಷತ್ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಎಲ್ಲ ಮುಖಂಡರನ್ನ ಕರೆದು ಸರ್ವಾನುಮತವನ್ನು ಪಡೆದಂತಹ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರಿಗೆ ಹಾಗೂ ಬಂದಂತಹ ಎಲ್ಲ ಗಣ್ಯರಿಗೆ, ಮಾಧ್ಯಮದ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆ. ನಮಸ್ಕಾರ. ಅಲ್ಲ, ಪರ್ಪಲ್ ಕಲರ್, ಇದು ಮೇಲ್ಬಣ್ಣ ಹಳದಿ, ಇದು ಇವೆರಡೂ ಕೂಡ ಕನ್ನಡ. ಎಸ್, ಮೂರು ಬಣ್ಣದ ನಡುವೆ ರಾಜ್ಯ ಸರ್ಕಾರದ ಮುದ್ರೆ ಇರುವಂತಹ ಹೊಸ ಧ್ವಜವನ್ನ ಈಗ ರಾಜ್ಯ ಸರ್ಕಾರ ಅನಾವರಣಗೊಳಿಸಿರುವಂಥದ್ದು ನಾವು ದೃಶ್ಯದಲ್ಲಿ ನೋಡಬಹುದು. ಹಳದಿ, ಬಿಳಿ ಹಾಗೂ ಕೆಂಪು ಬಣ್ಣದ ನಡುವೆ ರಾಜ್ಯ ಸರ್ಕಾರದ ಮುದ್ರೆ ಇರುವಂತಹ ಧ್ವಜ, ಕನ್ನಡ ನಾಡಿಗೆ ಹೊಸ ಧ್ವಜ. ರಾಜ್ಯಕ್ಕೆ ಪ್ರತ್ಯೇಕ ನಾಡಧ್ವಜದ ಅಪೇಕ್ಷೆ ಇತ್ತು. ಈ ಕುರಿತಾಗಿ ಸಮಗ್ರ ಚರ್ಚೆಯನ್ನ ನಡೆಸಿದ ನಂತರ, ಅದರಲ್ಲೂ ಕನ್ನಡ ಪರ ಸಂಘಟನೆಗಳ ಜೊತೆಯೂ ಕೂಡ ಚರ್ಚೆಯನ್ನ ನಡೆಸಿದ ನಂತರ ಈಗ ರಾಜ್ಯ ಸರ್ಕಾರ ನಾಡಧ್ವಜವನ್ನ ಅನಾವರಣಗೊಳಿಸ್ತಾ ಇದೆ. ಆದರೆ ಇದನ್ನ ನಾಡಧ್ವಜ ಅಂತ ಘೋಷಣೆ ಮಾಡೋದಿಲ್ಲ ರಾಜ್ಯ ಸರ್ಕಾರ, ಇದನ್ನ ಕೇಂದ್ರಕ್ಕೆ ಬಿಡ್ತೀವಿ, ಅಧಿಕೃತಗೊಳಿಸುವಂತಹ ಜವಾಬ್ದಾರಿ ಕೇಂದ್ರಕ್ಕೆ ಅನ್ನುವಂತಹ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಗಿರೀಶ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಗಿರೀಶ್, ರಾಜ್ಯಕ್ಕೆ ಪ್ರತ್ಯೇಕ ನಾಡಧ್ವಜದ ಅಪೇಕ್ಷೆ ಇತ್ತು. ಆ ನಿಟ್ಟಿನಲ್ಲಿ ಈಗ ಧ್ವಜವನ್ನು ಕೂಡ ರಾಜ್ಯ ಸರ್ಕಾರ ಅನಾವರಣಗೊಳಿಸ್ತಾ ಇರುವಂತದ್ದು, ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ. ಖಂಡಿತ ನಾಡಧ್ವಜ, ಪ್ರತ್ಯೇಕ ನಾಡಧ್ವಜ ಬೇಕು ಅನ್ನುವಂತ ಒಂದು ಅಭಿಪ್ರಾಯನ ವ್ಯಕ್ತ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ನಾಡಧ್ವಜ ಸಮಿತಿ ಮತ್ತೆ ಕನ್ನಡ ಪರ ಸಂಘಟನೆಗಳು ಅವರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಅಂತಿಮವಾದಂತ ಒಂದು ಚರ್ಚೆಯನ್ನು ನಡೆಸಿದ್ರು. ಯಾಕಂದ್ರೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ವು, ನಾಡಧ್ವಜ ಹೀಗಿರ್ಬೇಕು ಆಗಿರ್ಬೇಕು ಅನ್ನುವಂಥದ್ದು. ಹೀಗಾಗಿ ಕನ್ನಡ ಪರ ಸಂಘಟನೆಗಳ ಒಂದು ಒಕ್ಕೊರಲ ನಿಲುವಿಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಎಲ್ಲರನ್ನೂ ಕರೆಸಿ ಮಾತುಕತೆಯನ್ನು ನಡೆಸಿದ್ರು. ಈ ಹಿಂದಿನ ಕ್ಯಾಬಿನೆಟ್ ನಲ್ಲಿ ಕನ್ನಡ ಧ್ವಜದ ಬಗ್ಗೆ ಚರ್ಚೆಯಾಗಿ ಅದು ಅನುಮತಿ ಕೂಡ ಸಿಕ್ಕಿತ್ತು, ಪ್ರತ್ಯೇಕ ಕನ್ನಡ ಧ್ವಜವನ್ನು ಮಾಡಬೇಕು ಅನ್ನುವಂಥ ನಿರ್ಣಯವನ್ನ ಕ್ಯಾಬಿನೆಟ್ ನಲ್ಲಿ ತೆಗೆದುಕೊಳ್ಳಲಾಗಿತ್ತು. ಆದ್ರೆ ಸಿದ್ದರಾಮಯ್ಯ ಅವರಿಗೆ ಒಂದು ಬಾರಿ ಎಲ್ಲ ಕನ್ನಡಪರ ಸಂಘಟನೆಗಳ ಜೊತೆ ಮಾತನಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿತ್ತು. ಸೊ ಇವತ್ತು ಸಿದ್ದರಾಮಯ್ಯ ಆ ಒಂದು ಕೆಲಸವನ್ನು ಮಾಡಿದ್ದಾರೆ. ಸೊ ಅಂತಿಮವಾಗಿ ನಾಡಧ್ವಜ ವಿನ್ಯಾಸವನ್ನ ಇವತ್ತು ಪ್ರದರ್ಶನ ಮಾಡಿರುವಂಥದ್ದು ಸಿದ್ದರಾಮಯ್ಯ ಅವರು. ಕೇಂದ್ರ ಸರ್ಕಾರಕ್ಕೆ ಈ ನಾಡಧ್ವಜವನ್ನ ಕಳಿಸಿಕೊಳ್ಳಲಾಗುತ್ತೆ, ಕೇಂದ್ರ ಸರ್ಕಾರ ಅಧಿಕೃತವಾಗಿ ಕರ್ನಾಟಕ ನಾಡಧ್ವಜ ಅಂತ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಗಿರೀಶ್, ಈಗಾಗಲೇ ಕನ್ನಡಪರ ಸಂಘಟನೆಯವರ ಜೊತೆಯೂ ಕೂಡ ಸಿದ್ದರಾಮಯ್ಯ ಅವರು ಮಾತುಕತೆ ನಡೆಸಿದ್ರು. ಅವರ ಒಂದು ಅಭಿಪ್ರಾಯವನ್ನ ಹೇಳೋದಾದ್ರೆ, ಕನ್ನಡಪರ ಸಂಘಟನೆಗಳಲ್ಲಿ ಕೆಲವು ಸಂಘಟನೆಗಳು ನಾಡಧ್ವಜದಲ್ಲಿ ಗಟ್ಟ ಬೇರೊಂಡ ಇರಬಾರ್ದು ಮತ್ತೆ ಬಣ್ಣಗಳ ವ್ಯತ್ಯಾಸಗಳ ಬಗ್ಗೆ ಸಾಕಷ್ಟು ಮಾತನಾಡಿದ್ರು. ಸೊ ಇವತ್ತು ಸಿದ್ದರಾಮಯ್ಯ ಎಲ್ಲರನ್ನೂ ಕರೆಸಿ ವಿವರಣೆಯನ್ನ ಕೊಟ್ಟರು. ನಮ್ಮ ಈ ಹಿಂದಿನ ಧ್ವಜ ಏನ್ ಬಳಕೆ ಇತ್ತು, ಹಳದಿ ಮತ್ತೆ ಕೆಂಪು ಬಣ್ಣದ ಧ್ವಜ ಏನಿತ್ತು, ಅದರ ಮಧ್ಯೆ ಬಿಳಿ ಬಣ್ಣವನ್ನ ಸೇರಿಸ್ಕೊಳ್ತಾ ಇದೀವಿ, ಬಿಳಿ ಬಣ್ಣ ಕೂಡ ಶಾಂತಿಯ ಸಂಕೇತ, ಹೀಗಾಗಿ ನಾವು ಅದನ್ನ ಬಳಸ್ಕೊಳ್ತಾ ಇದೀವಿ ಅನ್ನೋಂತ ಒಂದು ವಿವರಣೆಯನ್ನ ಇವತ್ತು ಸಮಿತಿ ಮತ್ತೆ ಸಿದ್ದರಾಮಯ್ಯ ಅವರು ವ್ಯಕ್ತಪಡಿಸಿದ್ರು. ಹೀಗಾಗಿ ಈ ಒಂದು ಬಣ್ಣದ ಸೇರ್ಪಡೆಗೂ ಕೂಡ ಎಲ್ಲರೂ ಕೂಡ ಒಪ್ಪಿಗೆಯನ್ನ ಸೂಚಿಸಿದ್ರು. ಮತ್ತೆ ಬಿಳಿ ಬಣ್ಣದ ಮಧ್ಯೆ ನಮ್ಮ ರಾಜ್ಯದ ಮುದ್ರೆ ಏನಿದೆ, ಆ ಮುದ್ರೆಯನ್ನ ಕೂಡ ಬಳಸಿಕೊಳ್ಳಲಾಗಿದೆ. ಭಾವನಾ. ಎಸ್ ಗಿರೀಶ್, ಇದರ ಜೊತೆಗೆ ಈಗ ಅದನ್ನ ಅಧಿಕೃತಗೊಳಿಸುವಂತಹ ಕೆಲಸ ಜವಾಬ್ದಾರಿ ಕೇಂದ್ರಕ್ಕೆ ಕೊಡಲಾಗಿದೆ ಅನ್ನುವಂತಹ ಮಾತನ್ನು ಸಹ ಹೇಳ್ತಾರೆ ಸಿದ್ದರಾಮಯ್ಯನವರು. ಸೊ ಆ ಪ್ರಕ್ರಿಯೆ ಬಗ್ಗೆ ಹೇಳೋದಾದ್ರೆ, ಘೋಷಣೆ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕಾಗತ್ತೆ, ಕೇಂದ್ರ ಸರ್ಕಾರದ ಮುದ್ರೆ ಅದಕ್ಕೆ ಬೀಳಬೇಕಾಗತ್ತೆ, ಆಗ ಮಾತ್ರ ಅದು ಮಾನ್ಯತೆಯನ್ನ ಪಡೆಯುತ್ತೆ ಮತ್ತೆ ಅದು ನಾಡಧ್ವಜ ಘೋಷಣೆ ಆಗುತ್ತೆ. ಒಂದು ಇಲ್ಲಿ ಏನು ಅಂದ್ರೆ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು, ಸಂವಿಧಾನದಲ್ಲಿ ಎಂದೂ ಕೂಡ ನಾಡಧ್ವಜ ಇರಬಾರ್ದು ಅನ್ನುವಂತ ಒಂದು ವಿಷಯ ಸಂವಿಧಾನದಲ್ಲಿ ಇಲ್ಲ. ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ನಮ್ಮ ಕನ್ನಡದ ಪ್ರತ್ಯೇಕ ನಾಡಧ್ವಜವನ್ನ ಒಪ್ಕೊಳ್ಬಹುದು ಅನ್ನುವಂತ ಭರವಸೆ ನನಗಿದೆ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟ ನಂತರ ಕೇಂದ್ರ ಎನ್ಡಿಎ ಸರ್ಕಾರ ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅದನ್ನ ನಾವು ಕಾದು ನೋಡ್ಬೇಕು. ಭಾವನಾ. ಎಸ್, ಥ್ಯಾಂಕ್ ಯು ಗಿರೀಶ್ ತಮ್ಮ ಮಾಹಿತಿಗಾಗಿ. ಎಸ್, ಮೂರು ಬಣ್ಣಗಳ ಹಳದಿ ಬಿಳಿ ಕೆಂಪು ಬಣ್ಣದ ನಡುವೆ ರಾಜ್ಯ ಸರ್ಕಾರದ ಮುದ್ರೆ ಇರುವಂತಹ ಪ್ರತ್ಯೇಕ ನಾಡ ಧ್ವಜವನ್ನು ಇವತ್ತು ರಾಜ್ಯ ಸರ್ಕಾರ ಪ್ರದರ್ಶನಗೊಳಿಸಿರುವಂಥದ್ದು ಅದನ್ನು ನಾವು ದೃಶ್ಯದಲ್ಲಿ ನೋಡಬಹುದಾಗಿದೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಈ ನಾಡಧ್ವಜವನ್ನು ಪ್ರದರ್ಶನ ಮಾಡಲಾಗಿರುವಂಥದ್ದು ಹಲವು ದಿನಗಳ ಒಂದು ಬೇಡಿಕೆ, ಹಲವು ಜನರ ಅಪೇಕ್ಷೆಯ ಪ್ರಕಾರವಾಗಿ ಈಗ ರಾಜ್ಯಕ್ಕೆ ಪ್ರತ್ಯೇಕ ನಾಡಧ್ವಜ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ನಾಡಧ್ವಜವನ್ನು ಪ್ರದರ್ಶನಗೊಳಿಸಲಾಗಿರುವಂಥದ್ದು. ನಾಡಧ್ವಜ ಸಮಿತಿ ಮತ್ತು ಕನ್ನಡಪರ ಸಂಘಟನೆಗಳ ಜೊತೆ ಸಮಗ್ರವಾದಂತಹ ಮಾತು ಚರ್ಚೆಯ ಬಳಿಕ ರಾಜ್ಯ ಸರ್ಕಾರ ಹಳದಿ ಬಿಳಿ ಕೆಂಪು ಬಣ್ಣದ ನಡುವೆ ರಾಜ್ಯ ಸರ್ಕಾರದ ಮುದ್ರೆ ಇರುವಂತಹ ಒಂದು ಧ್ವಜವನ್ನ ಪ್ರದರ್ಶನ ಮಾಡಿರುವಂಥದ್ದು. ಇದನ್ನ ರಾಜ್ಯ ಸರ್ಕಾರ ಅಧಿಕೃತಗೊಳಿಸಬೇಕಾಗಿರುವಂತಹ ಜವಾಬ್ದಾರಿ ಕೇಂದ್ರಕ್ಕೆ ಇರುವಂಥದ್ದು. ಇವತ್ತು ಸಿದ್ದರಾಮಯ್ಯನವರು ಮಾತನಾಡ್ತಾ ಹೇಳಿದ್ದಾರೆ, ನಾಡಧ್ವಜ ಇರಬಾರ್ದು, ಒಂದು ರಾಜ್ಯಕ್ಕೆ ಪ್ರತ್ಯೇಕವಾದಂತಹ ನಾಡಧ್ವಜ ಇರಬಾರ್ದು ಅನ್ನುವಂಥದ್ದು ಸಂವಿಧಾನದಲ್ಲಿ ಎಲ್ಲೂ ಕೂಡ ಇಲ್ಲ. ಹಾಗಾಗಿ ಇದಕ್ಕೆ ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಸಿಗುತ್ತೆ, ಮನ್ನಣೆ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ಇದೆ ಅನ್ನುವಂತಹ ಮಾತನ್ನು ಸಹ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹತ್ರ ಹೋಗಿದ್ದಕ್ಕೆ ಓಡ್ತಿದ್ರು, ಮಂಜ ಮಾಡಿದ ಕೆಲಸ. ಕಲರು ಇದು ಮೇಲ್ಬಣ್ಣ ಹಳದಿ, ಇದು ಇವೆರಡೂ ಕೂಡ ಕನ್ನಡ ಧ್ವಜದಲ್ಲಿದ್ದವು. ಅದ್ರ ಜೊತೆಗೆ ಇದು ಮಾಡಿ ಎಂಬ್ಲಮ್ ಕರ್ನಾಟಕ ಸರ್ಕಾರಕ್ಕೆ ಎಂಬ್ಲಮ್. ಅದಕ್ಕೆ ಸತ್ಯಮೇವ ಜಯಂತಿ ಅಂತ ಆಗ್ತಿಲ್ಲ, ಅದು ಹಾಕೋದ್ರಿಂದ ಉಲ್ಟಾ ಆಗ್ತದೆ ಅಂತ. ಇದಾಗಲ್ಲ ಇದೇನಾಗಲ್ಲ, ಎರಡು ಕಡೆ ಅದೇ ತರ. ಯಾವುದೇ ಧ್ವಜಕ್ಕೆ ಅಕ್ಷರಗಳಿರೋಲ್ಲ, ಯಾಕೆಂದ್ರೆ ಒಂದು ಮುಖ ಇನ್ನೊಂದು ಬ್ಯಾಕ್ ಅಂತ ಆಗುತ್ತೆ, ಇಲ್ಲಿ ಹಾಗಿದಲ್ಲ. ರಾಜ್ಯಕ್ಕೆ ಪ್ರತ್ಯೇಕ ನಾಡಧ್ವಜದ ಅಪೇಕ್ಷೆ ಇತ್ತು, ಹಲವು ದಿನಗಳಿಂದಲೂ ಕೂಡ ಕೇಳಿ ಬರ್ತಾ ಇರುವಂತಹ ಕೂಗು. ಈ ನಿಟ್ಟಿನಲ್ಲಿ ಈಗ ಸಿಎಂ ಸಿದ್ದರಾಮಯ್ಯನವರು ಸಹ ಗೃಹ ಕಚೇರಿ ಕೃಷ್ಣಾದಲ್ಲಿ ಪ್ರತ್ಯೇಕ ಧ್ವಜವನ್ನ ಪ್ರದರ್ಶನಗೊಳಿಸುತ್ತಿದ್ದಾರೆ. ನಾವು ದೃಶ್ಯದಲ್ಲಿ ನೋಡಬಹುದು, ಹಳದಿ ಬಿಳಿ ಮತ್ತು ಕೆಂಪು ಬಣ್ಣದ ನಡುವೆ ರಾಜ್ಯ ಸರ್ಕಾರದ ಮುದ್ರೆ ಇರುವಂತಹ ಒಂದು ಧ್ವಜ ಇದಾಗಿರುವಂಥದ್ದು. ಎಲ್ಲರಿಗೂ ಕೂಡ ಗೊತ್ತು, ಕನ್ನಡ ಧ್ವಜದಲ್ಲಿ ಹಳದಿ ಮತ್ತು ಕೆಂಪು ಬಣ್ಣ ಇರುವಂಥದ್ದು, ಇದರ ಮಧ್ಯೆ ಈಗ ಬಿಳಿ ಬಣ್ಣವನ್ನು ಸೇರ್ಪಡೆಗೊಳಿಸಲಾಗಿದೆ.